ಮಾಧ್ಯಮದ ಎಲ್ಲ ನನ್ನ ಸಹೋದರರಿಗೆ ಸಹೋದರರಿಗೆ ಸ್ವಾಗತ ಮಾಡ್ತಾ ಕರ್ನಾಟಕ ರಾಜ್ಯದಲ್ಲಿ ಆಗಸ್ಟ್ 30ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಏನು ಮಹತ್ವಾಕಾಂಕ್ಷೆ ಯೋಜನೆಯಾದಂಥ ಗೃಹಲಕ್ಷ್ಮಿಯನ್ನು ಲಾಂಚ್ ಮಾಡಿದ ಮೇಲೆ ಅತಿ ದೊಡ್ಡ ಒಂದು ಡೈರೆಕ್ಟಾಗಿ ಮಹಿಳೆಯರ ಅಕೌಂಟ್ಗೆ ತಿಂಗಳಿಗೆ 2000 ರೂಪಾಯಿ ಹಾಕುವಂಥ ಈ ಒಂದು ಯೋಜನೆ ಬಹಳಷ್ಟು ಕುಟುಂಬಗಳಿಗೆ ಈಗಾಗಲೇ ತಲುಪಿದೆ. ಆದರೆ ಕೆಲವು ಗೊಂದಲಗಳು ಸೃಷ್ಟಿಯಾಗಿದೆ. ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿಯ ಒಂದು ನೋಂದಣಿ ಅಂದರೆ ಸರ್ಕಾರದ ಒಂದು ಆರ್ಡರ್ ಕಾಪಿಯನ್ನು ತೆಗೆದುಕೊಂಡಂಥವರು 1,08,00,000 ಕುಟುಂಬದ ಯಜಮಾನಿಗಳಾಗಿದ್ದರು. ಆಗಸ್ಟ್ನಲ್ಲಿ 1,08,00,000, ಸೆಪ್ಟೆಂಬರ್ನಲ್ಲಿ 1,14,00,000 ಮಹಿಳೆಯರು ರಜಿಸ್ಟ್ರೇಷನ್ನ ಅಂದರೆ ಕುಟುಂಬದ ಯಜಮಾನಿಗಳು ಆಗಸ್ಟ್ನಿಂದ ಸೆಪ್ಟೆಂಬರ್ಗೆ 1,14,00,000 ಜನ ರಿಜಿಸ್ಟರ್ ಮಾಡಿಕೊಳ್ತಾರೆ. ಅದೇ ರೀತಿ ಅಕ್ಟೋಬರ್ ಈ ತಿಂಗಳಲ್ಲಿ 1,16,65,000 ಚಿಲ್ಲರೆ. ನಾವು ಈ ಯೋಜನೆಯ ಕಟ್ ಆಫ್ ಡೇಟ್ ನಾವು ಕೊಡಲಿಲ್ಲ, ಇದು ನಿರಂತರವಾಗಿ ಅಂತ ಹೇಳಿದಾಗ ಪ್ರತಿ ತಿಂಗಳು 2,00,000, 4,00,000 ಈ ರೀತಿ ಏರ್ಕೊಂಡು ಬಂದು ಈಗ ನಮಗೆ ನಿಂತಿರೋ ಈ ತಿಂಗಳಿಗೆ ಇವತ್ತಿಗೆ ನಿಂತಿರೋದು ಗೃಹಲಕ್ಷ್ಮಿಯವರ ಸಂಖ್ಯೆ 1,16,65,000. ನಾವು ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿಯವರ ಅಕೌಂಟ್ಗೆ 2,169,00,000 ರೂಪಾಯಿಗಳನ್ನು ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿಯರ ಖಾತೆಗೆ ಹಾಕಿದ್ರು. ಅದರಲ್ಲಿ 97% ಕುಟುಂಬಗಳಿಗೆ DBT ಮುಖಾಂತರ ದುಡ್ಡು ಹೋಯಿತು. 5,00,000 ಕುಟುಂಬಗಳಿಗೆ ಈ ಒಂದು KYC ಇರಬಹುದು ಅಥವಾ ಆಧಾರ್ ಸೀಡಿಂಗ್ ಆಗದಲೇ ಇದ್ದಂಥ ಗೃಹಲಕ್ಷ್ಮಿಯರ ಖಾತೆಗೆ ದುಡ್ಡು ಹೋಗಲಿಲ್ಲ 5,00,000 ಜನರಿಗೆ. ಅದೇ ರೀತಿ ಸೆಪ್ಟೆಂಬರ್ನಲ್ಲಿ 1,14,00,000 ಕುಟುಂಬದ ಯಜಮಾನಿಗಳಿಗೆ ನಮ್ಮ ಇಲಾಖೆಯಿಂದ ದುಡ್ಡನ್ನು ನಾವು ಬಿಡುಗಡೆ ಮಾಡಿದ್ವಿ. ಅದರಲ್ಲಿ 2ನೇ ತಿಂಗಳು ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ವಿ? 2,288,00,000 ರೂಪಾಯಿಗಳನ್ನು ನಾವು ಹಣವನ್ನು ಬಿಡುಗಡೆ ಮಾಡಿದ್ವಿ. ಈ 2ನೇ ಸೆಪ್ಟೆಂಬರ್ನಲ್ಲಿ ಇದು ಬಹಳ ಮುಖ್ಯವಾಗಿದೆ, ಸ್ವಲ್ಪ ಕೇಳಿ. ಇಲ್ಲಿ ಬರೀ 82% ಕುಟುಂಬಗಳಿಗೆ ಹಣ ಹೋಯಿತು. 1,200,000 ಕುಟುಂಬಗಳು DBT ಪ್ರೊಸೆಸ್ನಲ್ಲಿದೆ ಅಂತ ಹೇಳ್ತಾ ಇದ್ವಿ. ಟ್ರೆಜರಿನಲ್ಲಿ ಮತ್ತು ಬ್ಯಾಂಕ್ನಲ್ಲಿ ನಾವು ಮೊದಲನೇ ತಿಂಗಳು ದುಡ್ಡು ಹಾಕಿದ್ದೀವಿ, 5,00,000 ಜನರು ಉಳಿದಿದೆ, ಆ ದುಡ್ಡು ಕೂಡ ಬ್ಯಾಂಕ್ನಲ್ಲೇ ಇದೆ. 2ನೇ ತಿಂಗಳದ್ದು 1,200,000 ಜನರ ದುಡ್ಡು ಉಳಿದಿದೆ, ಆ ದುಡ್ಡು ಕೂಡ ನಮಗೆ ವಾಪಸ್ ಬರೋದಿಲ್ಲ, ಆ ದುಡ್ಡು ಕೂಡ ಬ್ಯಾಂಕ್ ಅಕೌಂಟ್ನಲ್ಲೇ ಇದೆ. ಇನ್ನು 3ನೇ ತಿಂಗಳು ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ನಿಮ್ಮ ಪ್ರಶ್ನೆಗೆ ಸಮಾಧಾನವಾಗಿ ಉತ್ತರ. 3ನೇ ತಿಂಗಳು 1,16,00,000 ಜನರಿಗೆ ನಾವು ಈಗಾಗಲೇ ಎಷ್ಟು ದುಡ್ಡು ಹಾಕಿದ್ದು? 2,400,000,000 ದುಡ್ಡನ್ನು ಸರ್ಕಾರದಿಂದ ಈಗಾಗಲೇ ನಾವು ಬಿಡುಗಡೆಯನ್ನು ಮಾಡಿದ್ದೀವಿ. 2,400,000,000 ಮೂರನೇ ತಿಂಗಳು. ಈ ಎಲ್ಲ ಇದರಲ್ಲಿ ಈಗ 3ನೇ ತಿಂಗಳು ಸೆಪ್ಟೆಂಬರ್ನಲ್ಲಿ 7,90,000 ಪೆಂಡಿಂಗ್ ಇದೆ ಸೆಪ್ಟೆಂಬರ್ ತಿಂಗಳ. ಆಗಸ್ಟ್ನಲ್ಲಿ ಸೆಪ್ಟೆಂಬರ್ ತಗೊಳ್ಳಿ, ಆಗಸ್ಟ್ನಲ್ಲಿ 5,00,000, ಸೆಪ್ಟೆಂಬರ್ನಲ್ಲಿ 12,00,000 ಪೆಂಡಿಂಗ್ ಆಯ್ತಾ. ಈಗ ಅದರಲ್ಲಿ ಎಲ್ಲ ರೀತಿಯಾಗಿ ನಾವು ಶುರು ಹಚ್ಕೊಂಡ್ವಿ, ಯಾಕಂದ್ರೆ ಮೊದಲನೇ ತಿಂಗಳು ಬರೀ 5,00,000 ಇದ್ದಿದ್ದು ಆಮೇಲೆ 12,00,000 ಆಯಿತು.
ಎಲ್ಲೆಲ್ಲಿ ಏನೇನು ಯಾಕೆ ಪೆಂಡಿಂಗ್ ಇದೆ ಅಂತ ನಾವು ಅದನ್ನು ಡೀಪ್ ರೂಟೆಡ್ ಹೋದಾಗ ಆಧಾರ್ ಸೀಡ್ ಆಗಿರಲಿಲ್ಲ, KYC ಆಗಿರಲಿಲ್ಲ, ಅಥವಾ ನಮ್ಮ CDPO ಲಾಗಿನ್ನಲ್ಲಿದ್ದು ಈಗಾಗಲೇ ನಾವೆಲ್ಲ ಕ್ಲಿಯರ್ ಮಾಡಿಕೊಂಡು 790,000 ಪೆಂಡಿಂಗ್ ಬಂದಿದೆ ಸೆಪ್ಟೆಂಬರ್ನಿಂದ. ಈಗ ಈಗ ಮತ್ತೆ ನಾವು ದುಡ್ಡನ್ನ ಮತ್ತೆ ಪುಷ್ ಮಾಡಿದೀವಿ. ಈ ತಿಂಗಳು ಎಷ್ಟು ಮಾಡಿದೀವಿ? ಈ ತಿಂಗಳು 1,16,00,000, 1,16,00,000 ಕುಟುಂಬಗಳಿಗೆ ಈಗ ಇಷ್ಟಕ್ಕೂ 1,16,00,000 ಕುಟುಂಬಗಳಿಗೂ ಅಂದ್ರೆ ಇವತ್ತಿನ ಡೇಟ್ಗೆ ಎಷ್ಟು ಜನ ರಿಜಿಸ್ಟರ್ ಮಾಡಿಸ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಪುಷ್ ಮಾಡಿದ್ವಿ. ಇನ್ನು ಈ ಉಳಿದಂತ ಯಾಕೆ ಉಳಿತಾ ಇದ್ದಾವೆ ಈ ಕುಟುಂಬಗಳಿಗೆ, ಯಾಕೆ ಡೈರೆಕ್ಟ್ ಆಗಿ ದುಡ್ಡು ಸೇರ್ತಾ ಇಲ್ಲ ಅಂತ ಕಾರಣಗಳನ್ನು ಹುಡ್ಕೊಂಡು ಹೋದಾಗ ಕೆಲವೊಂದು ತಾಂತ್ರಿಕ ದೋಷಗಳು ನಮ್ಮ ಇ ಗವರ್ನೆನ್ಸ್ನಲ್ಲಿ. ಯಾಕಂದರೆ ಒಂದೇ ಲಾಗಿನ್ ಕೊಟ್ಟಿದ್ರು, ಈಗ ಅದನ್ನು ತೆಗೆದುಬಿಟ್ಟು ಮತ್ತೊಂದು ಎಡಿಷ್ನಲ್ ಲಾಗಿನ್ಗಳನ್ನ ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಆಧಾರ್ ಲಿಂಕ್ ಇಲ್ದಂಥ ಅಕೌಂಟ್ಗಳನ್ನು ನಾವು ಆಧಾರ್ ಲಿಂಕ್ ಮಾಡಿಸ್ತಾ ಇದ್ದೀವಿ. ನಮ್ಮ ಇಲಾಖೆಯ ಆಫೀಸರ್ಗಳು, ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆ ಬಾಗಿಲಿಗೆ ಹೋಗಿ ಆಧಾರ್ ಲಿಂಕನ್ನು ಮಾಡಿಸ್ತಾ ಇದ್ದೀವಿ. ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟನ್ನು ತೆಗೆಸ್ತಾ ಇದ್ದೀವಿ. ಈಗ ಈ ಇವತ್ತಿನ ಒಂದು ಇದಕ್ಕೆ ನಮ್ಮ ಹತ್ರ ಪೆಂಡಿಂಗ್ ಇರೋದು ಎಷ್ಟಿದೆ ಟೋಟಲ್ ಆಗಿ ಹೇಳುತ್ತೆ 790. ಸೊ ಈಗ ಎಲ್ಲರನ್ನೂ ಕರೆದು ಒಂದು ದಿನಕ್ಕೆ 3 ಜಿಲ್ಲೆಯ CDPOಗಳು ಒಂದು ದಿನಕ್ಕೆ ಈ ಗವರ್ನೆನ್ಸ್ನವರು ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಹಯೋಗದೊಂದಿಗೆ ಇಬ್ಬರು